रायबाग विधानसभा क्षेत्र व्याप्तियल्लि जलजीवन मिशन योजनेयडि बड़व श्रीमंत भेदविल्लदे ಎಲ್ಲ ಕುಟುಂಬಗಳಿಗೂ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲಾಗುತ್ತಿದೆ ಎಂದು ಶಾಸಕರಾದ ಡಿಎಂಐ ಹೊಳೆ ಹೇಳಿದರು. ಅವರು ರಾಯಬಾಗ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕಿನ ಜಾಗನೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಜಲಜೀವನ ಮಿಷನ್ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಜಾಗನೂರ್ ಗ್ರಾಮದಲ್ಲಿ ರೂಪಾಯಿ 84 ಲಕ್ಷ, ಮಮದಾಪುರ್ ಕೆಕೆ ಗ್ರಾಮದಲ್ಲಿ ರೂಪಾಯಿ 44 ಲಕ್ಷ, ಪೊಗತನಟ್ಟಿ ಮತ್ತು ವಿಜಯನಗರ ಗ್ರಾಮಗಳಲ್ಲಿ ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ಪ್ರತಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಾರಿಗೊಳಿಸುತ್ತಿರುವ ಈ ಯೋಜನೆಯಡಿ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸಿ ಪ್ರತಿ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಮಾಡಲು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಇವತ್ತಿನ ದಿವಸ ವಿಜಯನಗರ ಗ್ರಾಮದಲ್ಲಿ ಜೆ ಜೆ ಎಮ್ ಕುಡಿಯುವ ಶುದ್ಧ ನೀರಿನ ಮನೆಗಳಿಗೆ ಚಾವಿಯನ್ನು ಕನೆಕ್ಷನ್ ಕೊಡುವಂಥ ಯೋಜನೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರದೊಂದು ಕನಸು. ಈಗಾಗಲೇ 10 ಲಕ್ಷ ರೂಪಾಯಿ ಇಲ್ಲಿ ಮಂಜೂರಾಗಿದ್ದು ಅದನ್ನು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಮುಂಜಾನೆ ಮಮದಾಪುರ ಗ್ರಾಮದಲ್ಲಿ ಕೂಡ 44 ಲಕ್ಷ ರೂಪಾಯಿದಲ್ಲಿ ಭೂಮಿ ಪೂಜೆಯನ್ನು ಮಾಡಿ, ಜಾಗನೂರು ಗ್ರಾಮದಲ್ಲಿ 84 ಲಕ್ಷ ರೂಪಾಯಿದನ್ನು ಭೂಮಿ ಪೂಜೆ ಮಾಡಿ, ಪೊಗತನಟ್ಟಿ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿದ ಭೂಮಿ ಪೂಜೆ ಮಾಡಿ, ಈಗ ವಿಜಯನಗರ ಗ್ರಾಮದಲ್ಲಿ ಕೂಡ 10 ಲಕ್ಷ ರೂಪಾಯಿದ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಅದು ಗ್ರಾಮದ ಹಿರಿಯರಲ್ಲಿ ನಾನು ಕಳ್ಕೊಳ್ಳಿ ವಿನಂತಿ ಏನಂದ್ರೆ, ಈಗ ಇದ್ದಷ್ಟು ಇದನ್ನು ತಾವು ಸಹಕಾರ ಕೊಟ್ಟ ಕೆಲಸವನ್ನು ಮಾಡಿಸ್ಕೋರಿ. ಮತ್ತು ಈಗಾಗಲೇ ನೀವೇನು ಸಮಸ್ಯೆಗಳನ್ನು ನಮಗೂ ಮತ್ತು ನಮ್ಮ ನಾಯಕರಾದಂಥ ಪವನ ಕತ್ತಿ ಅವರಿಗೂ ಕೂಡ ನೀವು ಗಮನಕ್ಕೆ ತಂದಿದ್ದೀರಿ. ಅದು ಒಂದು ಇಂಜಿನಿಯರ್ ಏನಾಗ ಬೇರೆ ಕಡೆದು ಇಂಜಿನಿಯರ್ಗೆ ಏನು ಇದು ಎಸ್ಟಿಮೇಟ್ ಮಾಡೋಕ್ಕೆ ಗುತ್ತಿಗೆಯನ್ನು ಟೆಂಡರ್ ಏನು ರಾಜ್ಯ ಮಟ್ಟದಲ್ಲಿ ಕೊಟ್ಟಿದಾರಲ್ಲ, ಅವ್ರದ್ದೊಂದು ತಪ್ಪಿನಿಂದ ಇಲ್ಲಿ ಕೆಲವೊಂದು ಓವರ್ ಟ್ಯಾಂಕ್ ಆಗಲಿ ಇನ್ನೂ ಕೆಲವೊಂದು ಪೈಪ್ಲೈನ್ ಬಿಟ್ಟು ಹೋಗಿದ್ದಾವೆ. ಅದಕ್ಕೆ ನಮ್ಮ ಗಮನಕ್ಕೆ ನೀವು ಉರಾನ್ ಅವರು ತಂದಿದ್ರಿ. ನಮಗೂ ಕೂಡ ಒಂದು ಮನಸ್ಸಿಗೆ ನೋವಾಗೈತಿ. ಆದರೂ ಕೂಡ ನಿಮಗೆ ನಾ ಕಳ್ಕೊಳ್ಳಿ ವಿನಂತಿ ಮಾಡ್ತಾನೋ, ಅದನ್ನು ಮುಂದಿನ 2ನೇ ಪೇಜ್ದೊಳಗೆ ಅದನ್ನು ಓವರ್ ಟ್ಯಾಂಕು ಮತ್ತು ಉಳಿದಂಥ ಪೈಪ್ಲೈನ್ ತೊಗೊಂಡು ಪೂರ್ತಿ ಕೆಲಸವನ್ನು ಮುಗಿಸ್ಕೊಡ್ತಾನೆ ಅಂತೇಳಿ ಪ್ರಾಮಾಣಿಕನ ಈ ಸಂದರ್ಭದಲ್ಲಿ ತಮ್ಮನ್ನು ಹೇಳಲಿಕ್ಕೆ ಇಚ್ಛಪಟ್ಟ, ತಾವು ಇದ್ದ ಕೆಲಸವನ್ನು ತಾವು ಸಹಕಾರ ಕೊಟ್ಟ ಕೆಲಸವನ್ನು ಮುಗಿಸ್ಕೋಬೇಕಂತೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.